ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಈಗ ಸ್ತ್ರೀ ಪುರುಷ ವಶೀಕರಣ ಯಂತ್ರ ಅಂತ ತೋರಿಸ್ತಾ ಇದ್ದೀನಿ. ಆವಾಗಲೇ ನಾನು ಸ್ತ್ರೀ ವಶೀಕರಣ ಅಂತ ಹೇಳಿದ್ದೆ, ಇವಾಗ ಸ್ತ್ರೀ ಪುರುಷ ವಶೀಕರಣ ಯಂತ್ರ ಹೇಳ್ತಾ ಇದ್ದೀನಿ. ಇವಾಗ ಇದನ್ನು ಯಾವ ರೀತಿ ಬರಿಬೇಕು ಅನ್ನೋದು ಇದೇ ರೀತಿಯಾಗಿ ಭೂರ್ಜಪತ್ರದಲ್ಲಿ ನೋಡಿ, ಇದೇ ಭೂರ್ಜಪತ್ರ. ಈ ಭೂರ್ಜಪತ್ರನ ಚೆನ್ನಾಗಿರೋದು ನೋಡಿ ತಗೊಳ್ಳಿ. ಇದರಲ್ಲಿ ತೂತು ಆಗಿರಬಾರ್ದು. ತೂತು ಆಗದಂಗೆ ನೀವು ಇದರಲ್ಲಿ ಯಾವ ತೂತು ಆಗದಂಗೆ ಒಂದು ಚೂರು ಇದು ತೂತರಲ್ಲಿ ಬರೆದ್ರೆ ನಿಮ್ಮ ಕೆಲಸ ಏನೂ ಆಗೋದಿಲ್ಲ. ಇದನ್ನು ಏನೂ ಇಲ್ಲದಂಗೆ ಅಂಗಡಿಯಲ್ಲಿ ನೋಡುವಾಗಲೇ ತಗೊಂಡು ನೋಡಿ, ಮೇಲಿಡ್ಕೊಂಡು ಈ ಥರವಾಗಿ ನೋಡಿ, ಅಲ್ಲೇ ನೀವು ಟೆಸ್ಟ್ ಮಾಡಿ ತೊಗೊಂಡು ಬನ್ನಿ. ಮತ್ತು ಗೊತ್ತಿಲ್ಲದೆ ತೂತಾಗಿರೋದನ್ನ ಅಲ್ಲಿ ಅಂಗಡಿಯಲ್ಲಿ ಕೊಟ್ಬಿಡ್ತಾರೆ, ಅದನ್ನು ತೊಗೊಂಡು ಬಂದು ನೀವು ಇಲ್ಲಿ ಬರೆದ್ರೆ ಅದು ದೋಷವೇ ವಿನ ಮತ್ತು ಒಳ್ಳೆಯದಲ್ಲ. ಅದರಿಂದ ತೂತು ಏನು ಆಗದಿರೋಂಥದ್ದೇ ಅಲ್ಲೇ ಕೊಡುವಾಗಲೇ ಇದನ್ನು ಸರಿಯಾಗಿ ಅದನ್ನು ನೀವು ಪರೀಕ್ಷೆ ಮಾಡಿಬಿಟ್ಟು ಮನೆಗೆ ತೊಗೊಂಡು ಬಂದು ಈ ಪ್ರಕಾರವಾಗಿ ಯಂತ್ರ ಇರೋ ಪ್ರಕಾರವಾಗಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಇದಕ್ಕೆ ಇದು ಬಂದು ಇದಕ್ಕೂ ಅಷ್ಟಗಂಧದಲ್ಲಿ ನೀವು ಇದೇ ಅಷ್ಟಗಂಧ ನೇನು ನೋಡಿ, ಇದು ಅಷ್ಟಗಂಧ, ಇದು ಅಷ್ಟಗಂಧ. ಈ ಅಷ್ಟಗಂಧನ ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ದೊಡ್ಡದಾಗಿ ಅಷ್ಟಗಂಧನ ತೊಗೊಳಕ್ಕೆ ಹೋಗಬೇಡಿ. ಚಿಕ್ಕದಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಂಗಡಿನಲ್ಲಿ ಹೋಗಿ ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿ, ಅಷ್ಟು ಅಷ್ಟಗಂಧ ಕೊಡ್ತಾರೆ. ಅಷ್ಟಗಂಧ ತಗೊಂಡು ಇದನ್ನು ನೀವು ಲಕ್ಕಿ ಗಿಡದ ಕಡ್ಡಿನ ಲೇಖನೆ ಮಾಡಿಕೊಂಡು ಈ ಯಂತ್ರ ಬರೀಬೇಕು. ಲಕ್ಕಿ ಕಡ್ಡಿ ಅಂದರೆ ನೀವು ಗೊತ್ತಿರುತ್ತೆ, ಲಕ್ಕಿ ಕಡ್ಡಿ ಲೇಖನೆಯಿಂದ ನೀವು ಈ ಯಂತ್ರ ಬರಿಬೇಕು. ಪೆನ್ನನ್ನು ತರವಾಗಿ ಮಾಡಿಕೊಂಡು ಈ ಅಷ್ಟಗಂಧನ ಹದ್ದುಕೊಂಡು ನೀವು ಆ ಯಂತ್ರ ಬರಿಬೇಕು. ಆ ಯಂತ್ರ ಈ ಭೂರ್ಜಪತ್ರನಲ್ಲಿ ಈ ಲಕ್ಕಿ ಕಡ್ಡಿನಲ್ಲಿ ಈ ಅಷ್ಟಗಂಧನ ಹದ್ದುಕೊಂಡು ಈ ಮನೆನ ಬರಿಬೇಕು. ಯಂತ್ರಗಳು ನಾಲ್ಕು ಬಾಕ್ಸ್ ಇದ್ದಾವೆ, ನಾಲ್ಕು ಬಾಕ್ಸ್ಗೂ ನೀವು ಈ ಅಂಕಿನ ಬರಿಬೇಕು. ಅಂಕಿನ ಬರೆದು ಅಷ್ಟಗಂಧದಿಂದ ನೀವು ಇದನ್ನು ಬರೆದು ಇದನ್ನು ನೀವು ಪೂಜೆ ಮಾಡಬೇಕು. ಪೂಜೆ ಮಾಡಿ ಇದಕ್ಕೆ ಒಂದು ಬೆಳ್ಳಿ ತಾಯ್ತೆ ತೊಗೊಂಡು ಬರಬೇಕು. ನೋಡಿ, ಇಲ್ಲಿ ಒಂದು ಅಕ್ಷರ ತಿ ಅಂತ ಬರೆದಿದ್ದೀವಿ. ಈ ತಿ ಅನ್ನೋದನ್ನು ನೀವು ಇಲ್ಲಿ ಸ್ವಲ್ಪ ನಿಮಗೆ ಕಾಣಿಸ್ತಾ ಇಲ್ಲ, ಅದರಿಂದ ಇದು ತಿ ಅನ್ನೋದು ನೋಡಿ, ಇಲ್ಲಿ ಪಕ್ಕದಲ್ಲಿ ಬರೆದಿದ್ದೀವಿ. ಇದನ್ನು 43 ಪಕ್ಕದಲ್ಲಿ ತಿ ಅಂತ ಬಂದಿದೆ. ಇದು ಸರಿಯಾಗಿ ಬಾಕ್ಸಲ್ಲಿ ದೊಡ್ಡದಾಗಿಬಿಡ್ತು, ಮಾರ್ಕರಲ್ಲಿ ಬರೆದಿರುವಾಗ ಅಕ್ಷರ ದೊಡ್ಡದಾಗ್ಬಿಡ್ತು. ಅದಕ್ಕೆ ನಿಮಗೆ ಸರಿಯಾಗಿ ತಿಳಿತೈತೋ ಇಲ್ಲೋ ಅಂದ್ಬಿಟ್ಟು ಇಲ್ಲಿ ತೋರಿಸಿದ್ದೀನಿ. ನೋಡಿ, ಇದು ತಿ ಬರೀರಿ, ಇದರಲ್ಲಿ 43 ಪಕ್ಕದಲ್ಲಿ ತಿ ಬರ್ಕೊಳ್ಳಿ. ಇದು ಬರೆದುಬಿಟ್ಟು ನೀವು ಒಂದು ಬೆಳ್ಳಿ ತಾಯ್ತೆ ತೊಗೊಂಡು ಬಂದು ಆ ಬೆಳ್ಳಿ ತಾಯ್ತೆನಲ್ಲಿ ಇದನ್ನು ನೀವು ಹಾಕೋಬೇಕು ಪ್ರಿಯ ವೀಕ್ಷಕರೇ. ಆವಾಗ ಬೆಳ್ಳಿ ತಾಯ್ತೆನಲ್ಲಿ ಹಾಕ್ಕೊಂಡ್ರೆ ನಿಮಗೆ ಇದು ಪುರುಷನಾದರೂ ನೀವು ಮಾಡ್ಕೋಬೋದು, ಸ್ತ್ರೀ ಆದರೂ ಸ್ತ್ರೀಗೆ ಪುರುಷ ಮಾಡ್ಕೋಬೋದು, ಪುರುಷ ಸ್ತ್ರೀ ಇಬ್ಬರೂ ಕೂಡ ಮಾಡ್ಕೋಬೋದು. ಇದು ಇದನ್ನಲ್ಲಿ ಗಂಡಸಾಗಲಿ ಹೆಂಗಸಾಗಲಿ ಯಾರಾದ್ರೂ ಅವರವ್ರ ಪುರುಷರಿಗೆ ಅವರ ಸ್ತ್ರೀಗೆ ಇದನ್ನು ಮಾಡ್ಕೋಬೋದು. ಅದರಿಂದ ನೀವು ಯಾವ ರೀತಿಯಾಗಿ ಧಾರಣೆ ಮಾಡಬೇಕು ಅಂದರೆ ಇದನ್ನು ನೀವು ಪೂಜೆ ಯಂತ್ರ ಬರಿಬೇಕು. ಭೂರ್ಜಪತ್ರದಲ್ಲಿ ಯಂತ್ರ ಬರೆದಾದ ನಂತರ ಇದಕ್ಕೆ ಪೂಜೆ ಮಾಡಬೇಕು. ಧೂಪ ದೀಪ ನೈವೇದ್ಯ ಎಲ್ಲ ಮಾಡಬೇಕು. ನೈವೇದ್ಯ ಅಂದರೆ ಎರಡು ಬಾಳೆಹಣ್ಣು, ಎಲೆ ಅಡಿಕೆ, ಧೂಪ ಮತ್ತು ಅದಕ್ಕೊಂದು ಕಲಸಕ್ಕರೆ ಏನನ್ನು ಇಟ್ಟು ನೀವು ಕಲಸಕ್ಕರೆ ಬಾಯಿನಲ್ಲಿ ಇಟ್ಕೊಂಡು ಇದನ್ನು ಬರಿಬೇಕು. ಕಲಸಕ್ಕರೆನ ಈ ಯಂತ್ರ ಬರಿವಾಗ ನಾ ಬಾಯಿನಲ್ಲಿ ಕಲಸಕ್ಕರೆ ಇಟ್ಕೊಂಡು ಈ ಯಂತ್ರನ ಬರಿಬೇಕು. ಬರೆದಾದ ನಂತರ ಇದಕ್ಕೆ ಪೂಜೆ ಎಲ್ಲ ಆದ ನಂತರ ಬೆಳ್ಳಿ ತಾಯ್ತೆ ತೊಗೊಂಡು ಬಂದು ಆ ಬೆಳ್ಳಿ ತಾಯ್ತೆ ಒಳಗೆ ಈ ಭೂರ್ಜಪತ್ರನ ನೀವು ಬರೆದಿರೋ ಯಂತ್ರನ ಅದನ್ನು ನೀವು ಯಂತ್ರದಲ್ಲಿ ಸೇರಿಸ್ಕೋಬೇಕು. ಇದನ್ನು ಯಂತ್ರದಲ್ಲಿ ಸೇರಿಸ್ಕೊಂಡು ನೀವು ಬಲಗಡೆಗೆ ಮತ್ತು ಅದನ್ನು ನೀವು ಕಟ್ಕೋಬೋದು. ಇದು ಬಲಭುಜಕ್ಕೆ, ಇಲ್ಲಾಂದರೆ ಗಂಡಸರಾದರೆ ಬಲಭುಜಕ್ಕೆ, ಇಲ್ಲ ಅಂದರೆ ಹೆಂಗಸರಾದರೆ ಮತ್ತು ಕೊರಳಿಗೆ ಹಾಕೋಬೋದು. ಇಲ್ಲ ಅದೆರಡೂ ಆಗಲ್ಲಂದರೆ ನೀವು ಸೊಂಟ ಕಟ್ಕೋಬಿಡಿ. ಸೊಂಟ ಕಟ್ಕೊಂಡ್ರೆ ಯಾವುದೂ ಇದಿರೋದಿಲ್ಲ. ಅದರಿಂದ ಹೆಂಗಸಾದರೂ ಗಂಡಸಾದ್ರೂ ಸೊಂಟ ಕಟ್ಕೋಬಿಡಿ. ಇದರಿಂದ ನಿಮಗೆ ಯಾವುದು ಮೇಲೆಲ್ಲ ಧರಿಸ್ಕೊಳ್ಳೋದ್ರಿಂದ ಕೆಲವರಿಗೆ ಅದು ಬೇಜಾರಾಗುತ್ತೆ, ಏನೋ ಯಂತ್ರಗಳು ಕಟ್ಕೊಂಡಿದ್ದಾರೆ ಅಂತ. ಅದರಿಂದ ನೀವು ಸೊಂಟದಲ್ಲಿ ಕಟ್ಕೊಬಿಡಿ. ಸೊಂಟದಲ್ಲಿ ಕಟ್ಕೊಂಡು ಈ ರೀತಿಯಾಗಿ ನೀವು ಅಮಾಸೆ ಹುಣ್ಣಿಮೆಗೆ ಅದನ್ನು ಬಿಚ್ಚಿಬಿಟ್ಟು ಅದಕ್ಕೊಂದು ಧೂಪ ತೋರಿಸಿ ಅರಿಶಿನ ನೀರಲ್ಲಿ ತೊಳೆದು ಬಿಡಿ. ತೊಳೆದ್ಬಿಟ್ಟು ಒಂದು ಊದುಬತ್ತಿ ತಗೊಳ್ಳಿ. ಅದು ಊದುಬತ್ತಿ ಹೊಗೆಯನ್ನು ಕೊಟ್ಟು ಧೂಪ ದೀಪ ಅಂತ ಅದಕ್ಕೆ ಪೂಜೆ ಮಾಡಿಬಿಟ್ಟು ಮತ್ತೆ ಅದನ್ನು ನೀವು ಧರಿಸ್ಕೊಳ್ಳಿ. ಯಾಕೆ ಅಂದರೆ ಮೈಲಿಗೆ ಅದು ಇದು ಆಗಿರುತ್ತೆ. ಅಮಾಸೆ ಅಮಾಸೆಗೆ ಆ ರೀತಿಯಾಗಿ ನೀವು ತೆಗೆದು ಅದಕ್ಕೊಂದು ಪೂಜೆ ಮಾಡಿ ನೀವು ಧರಿಸ್ಕೊಂಡಾಗ ಮತ್ತೆ ಅದು ನಿಮಗೆ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಇಲ್ಲಾಂದರೆ ಸ್ವಲ್ಪ ಮಂಕಾಗುತ್ತೆ. ಅದಕ್ಕೆ ನೀವು ಅಮಾಸೆ ಅಮಾಸೆಯಲ್ಲಿ ಈ ಥರ ಮಾಡ್ಕೊಳ್ತಾ ಇದ್ದರೆ ಅದು ಮತ್ತೆ ನಿಮಗೆ ಅದು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಅದರಿಂದ ಇದನ್ನು ಈ ಯಂತ್ರ ಮಾಡ್ಕೊಳ್ಳಿ.
ಸ್ತ್ರೀ ಆಗಲಿ ಪುರುಷ ಆಗಲಿ ಇಬ್ಬರೂ ಯಾರಾದ್ರೂ ಮಾಡ್ಕೋಬೋದು. ಸ್ತ್ರೀಗೆ ಪುರುಷ ಮಾಡ್ಕೋಬೋದು, ಪುರುಷನಿಗೆ ಸ್ತ್ರೀ ಮಾಡ್ಕೋಬೋದು. ಈ ರೀತಿಯಾಗಿ ಯಂತ್ರ ಮಾಡಿ ನೀವು ಈ ಯಂತ್ರನ ನೀವು ಧರಿಸ್ಕೊಳ್ಳಿ ನೋಡಿ. ಅದೊಂದು ಅಕ್ಷರ ತಿ ಅನ್ನೋದನ್ನು ನಾವು ಅಲ್ಲಿ ಬರೆದಿದ್ದೀವಿ, ಅದನ್ನು ಗೊತ್ತಾಗ್ತಿಲ್ಲ 43 ಪಕ್ಕದಲ್ಲಿ. ಅದರಿಂದ ನಿಮಗೆ ತೋರಿಸಿದ್ದೀನಿ ತಿ ಯಾವ ರೀತಿಯಾಗಿ 43 ಪಕ್ಕದಲ್ಲಿ ನೀವು ತೀನ ಬರ್ಕೊಳ್ಳಿ. ಬರ್ಕೊಂಡು ಯಂತ್ರನ ನೀವು ಧರಿಸ್ಕೊಳ್ಳಿ ಪ್ರಿಯ ವೀಕ್ಷಕರೇ. ಇದರಿಂದ ನಿಮಗೆ ಸಾಕಷ್ಟು ಅನುಕೂಲತೆ ಆಗುತ್ತೆ. ಇದರಿಂದ ನಿಮಗೆ ಎಷ್ಟೋ ನಿಮಗೆ ಲಾಭವಿದೆ. ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ನಿಮ್ಮ ಸಂಸಾರನ ಸುಖ ಶಾಂತಿಯಾಗಿ ನೀವು ಅದನ್ನು ಸಿದ್ಧಿ ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ. ಮತ್ತು ನಾನು ಬೇರೆ ಬೇರೆ ರೀತಿ ಯಾವ ನಿಮಗೆ ಯಾವುದರಲ್ಲಿ ಅನುಕೂಲತೆ ಇದೆ ಅನ್ನೋದಕ್ಕೋಸ್ಕರ ಒಂದೊಂದಾಗಿ ಇದನ್ನು ಹಾಕಿ ನಾನು ಪರೀಕ್ಷೆ ಮಾಡ್ತಿದ್ದೀನಿ. ಇದರಿಂದ ಯಾವ ರೀತಿ ಬೇಡಿಕೆಗಳು ಬರ್ತಾವೋ ಅದರ ಮೇಲೆ ನಾನು ವಿಡಿಯೋಗಳು ಮಾಡ್ತೀನಿ. ನನಗೆ ಇವಾಗ ಈಗ ಈ ವಿಡಿಯೋ ಮಾಡಿದ್ರು ಕೇಳಿದ್ರು, ಅದರಿಂದ ನಾನು ಇದುವರೆಗೂ ಹಾಕಿರಲಿಲ್ಲ. ಇವಾಗ ನನಗೆ ಒಬ್ಬ ಹೆಣ್ಮಗಳು ಕೇಳಿದ್ದು ಈ ರೀತಿಯಾಗಿ ಹಾಕಿ ಅಂತ, ಅದರಿಂದ ನಾನು ಇವಾಗ ಹಾಕಿದ್ದೀನಿ. ಇದ್ರ ಮೇಲೆ ನನಗೆ ಇನ್ನು ಮುಂದೆ ಇದೇ ರೀತಿಯಾಗಿ ಬೇಡಿಕೆ ಬಂತು ಅಂದರೆ ಇನ್ನೂ ಬೇರೆ ಬೇರೆ ವಿಧದಲ್ಲಿ ಇದ್ದಾವೆ. ನಾನು ಅದೇ ರೀತಿಯಾಗಿ ನಿಮಗೆ ನಾನು ಯಂತ್ರಗಳನ್ನ ತೋರಿಸ್ತೀನಿ. ಇದನ್ನು ಮಾಡಿಕೊಂಡು ನೀವು ಸುಖ ಶಾಂತಿ ಪಡೀರಿ. ನಿಮ್ಮ ಮನೆಯಲ್ಲಿ ಸುಖ ನೆಮ್ಮದಿಯಾಗಿ ದಾಂಪತ್ಯ ಜೀವನ ಸುಖವಾಗಿರುತ್ತೆ. ಇದನ್ನು ಮಾಡಿಕೊಂಡು ಕಷ್ಟನ ದೂರ ಮಾಡಿಕೊಳ್ಳಿ ಪ್ರಿಯ ವೀಕ್ಷಕರೇ. ನನಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನನಗೆ ನೀವು ಇದನ್ನು ಮಾಡೋದ್ರಿಂದ ನೀವು ಒಂದು ದೇವಿಗೆ ಒಂದು ನೀವು ದಕ್ಷಿಣೆ ಕೊಡೋ ರೀತಿಯಲ್ಲಾಗುತ್ತೆ. ಇದನ್ನು ಮಾಡಿ ಪ್ರಿಯ ವೀಕ್ಷಕರೇ. ನಮಸ್ಕಾರ.